ಹಲೋ ಸರ್, ಕೊಡ್ತೀನಿ ನೋಡಿ. ಶಿರ ಕೊಡಿ 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 ಗೌಡ್ರೆ. ಅಣ್ಣ ನಮಸ್ಕಾರ. ಅಣ್ಣ ನೀನ್ ಎಲ್ಲಿ ಈಗ ಮನೆ ಇರೋದು ಎಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಾಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ? ಈಗ ನಾನು ವಾಸ ಅದು ಕ್ರಿಸ್ಟಲ್ ಟ್ರಾಂಕ್ವಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತ ಹೇಳಿ ಹೊಸಕೋಟೆ ಹತ್ರ ಬರ್ತದ ಅಣ್ಣ. ಹೌದಣ್ಣ. ಅಲ್ಲಿ ನಿನ್ ಸದಾಶಿವ ನಗರ ಬರಕ್ಕೆ ಎಷ್ಟಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಒಂದು ಮುಕ್ಕಾಲು 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಗತ್ತೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರು ಇಲ್ಲಾರಲ್ಲ. ನೀವ್ ಮಾಡ್ತೀರ ಅಣ್ಣ? ಸ್ವಲ್ಪ ಸಿಟಿ ಬೇಡ, ಊಟಕಸ್ಬಾರ್ಡ್ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ಹೋಗ್ರೆ. ಇಲ್ಲಿ ಡಿ ಕೆ ಸಾಹೇಬ್ರಿಗೆ ಕೊಡ್ತೀನಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್ ಉಳಿಕೆದೆಲ್ಲ ಬಿಡು, ನಾವ್ ಇರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ ನಾಳೆ ಏನಾಗುತ್ತೆ ಅನ್ನೋದನ್ನು. ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಕೊಡಿ ಕೊಡಿ. ನಮಸ್ಕಾರ ದೇವರಾಜ್. ಅಣ್ಣ ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ? ಕಂಪ್ಲೇಂಟರ್ಸ್ ಅಂತ ಬಂದಿದ್ರು ಅಣ್ಣ. ಅವರಲ್ಲಿ ಅವ್ರು ಬಿಗಿ ಇಲ್ಲ ಅಣ್ಣ. ಅವರು ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಯ್ಯಪ್ಪ ನಮ್ಮ ಇರೋ ಸದ್ಯ ಅವರ ಕರ್ಕ ಒಂದು ದೇವರಿಗೆ ಹೇಳ್ತಿದೀವಲ್ಲ. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 888-600-600 ಸರಿ ಸರಿ ಅಣ್ಣ. ನಾನು ಒಂದು ಅಪ್ಲಿಕೇಶನ್ ರೆಡಿ ಮಾಡ್ತೀನಿ ಅಣ್ಣ. ನಾಳೆ ಆಯ್ತಣ್ಣ. ಸರಿ 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 ಅಣ್ಣ. ಸರಿ ಅಣ್ಣ ಸರಿ ಅಣ್ಣ. ನನ್ನ ರಿಕ್ವೆಸ್ಟ್ ನಿನಗೆ ಒಂದೇ ಕೇಳು ಸರ್ಕಾರ, ಸಿದ್ದರಾಮಯ್ಯ ಡಿ ಕೆ ನ ಏನು ಟಚ್ ಮಾಡಕ್ ಹೋಗ್ಬೇಡ. ಆ ವಿಚಾರ ಒಂದು ಕಾರ್ತಿಕ್ ಸಿಕ್ಕಿ ಕೇಳಿ ನಾನು ಎಷ್ಟು ಬೆನ್ನೆಬ ನಿಂತಿದ್ದೆ ಅಂದ್ರೆ. ಅಂತ ಈಗ ಪೆನ್ ಡ್ರೈವ್ ನೀನೇನು ಹಂಚಕ್ ಹೋಗಿಲ್ಲ ಅಣ್ಣ. ಅಣ್ಣ ಒಂದೇಳಣ ಅವ್ನ ಅಣ್ಣ ಕೇಳ ಒಂದೇಳ ಸತ್ಯ ಕೇಳಿ. ನಾ ಇನ್ನೊಂದು ಡಾಕ್ಯುಮೆಂಟ್ ಏನ್ ಮಾಡಿದ್ರೆ ಕಾರ್ತಿಕ್ ಪೆನ್ ಡ್ರೈವ್ ಮತ್ತೆ ಇದನ್ನ ಕೊಟ್ಟಲ್ಲ, ಫೈಲ್ ಕೊಟ್ಟನಲ್ಲ ಕೋರ್ಟ್ ಫೈಲ್, ಒಂದು ಶೀಲ್ಡ್ ಕವರ್ ಹಾಕಿ ಅವತ್ತೇ ನಾನು ಪ್ಯಾಕ್ ಮಾಡಿ ಅದನ್ನ ಅಲ್ಲಿ ಅದನ್ನ ಸೈನ್ ಮಾಡಿಸಿದ್ದೀನಿ ಕಾರ್ತಿಕ್ ಕೈಲಿ. ನಾನು ಕಾರ್ತಿಕ್ ಕೊಟ್ಟಿರ ಧ್ವಜ ನೀನ್ ಕೋಟೆ ಕೊಟ್ಟಿದ್ಯಾ? ಹೌದು. ತಲೆ ಕೆಡಿಸ್ಕೋಬೇಡ. ನೀನು ವಿಡಿಯೋ ಪೆನ್ ಡ್ರೈವ್ ಮಾಡಿ 10,000 1,00,000 ಪೆನ್ ಡ್ರೈವ್ ನೀನು ಚೆಕ್ ಹೋಗಿದ್ಯಾ? ನಮ್ಮ ಈ ಪರಿಸ್ಥಿತಿಯಲ್ಲಿ ಆ ಒಂದು ಲೋಫರ್ ಕೆಲಸ ಮೊದಲೇ ಮಾಡಕ್ಕೆ ನಾನು ಮೊದ್ಲೇ ನನ್ನಲ್ಲಿಲ್ಲ. ಎರಡನೇದಾಗಿ ಆ ಪೆನ್ ಡ್ರೈವ್ ವಿಚಾರದಲ್ಲಿ ಅಣ್ಣ ನಾವೆಲ್ಲ ಇಂತ ಅಲಿಗೇಷನ್ಸ್ ಹೆಣ್ಮಕ್ಳು ಮಾನ ಹಾರಾಜಕ್ಕಂತ ಕುಟುಂಬ ಬೆಳೆದಿದ್ದೀನಿ ಅಣ್ಣ. ನಾನು ಇಲ್ಲ ಅಣ್ಣ. ಇವತ್ತಿನ ಅಣ್ಣ ನಾ ಎಲೆಕ್ಷನ್ಸ್ ಓದ್ತಲ್ಲಣ್ಣ, ಫೈನಾನ್ಸ್ ಎಷ್ಟು ಕಷ್ಟದಿದ್ದೀನಿ ಅಂತ ಅಂದ್ರೆ 1,00,000 ಪೆನ್ ಡ್ರೈವ್ ಅಣ್ಣ. ಒಂದು ಪೆನ್ ಡ್ರೈವ್ ಏನಾದ್ರೆ 200-300 ರೂಪಾಯಿ ಕೊಡ್ಬೇಕು ಮಿನಿಮಮ್. 1,00,000 ಪೆನ್ ಡ್ರೈವ್ ಎಷ್ಟಾಯ್ತು ಅಣ್ಣ? 25-30 ಲಕ್ಷ ಕೊಡ್ಬೇಕಲ್ಲ. ಯಾರು ಕೊಡ್ತಾರ ಅಣ್ಣ? ಮತ್ತೆ ಅವನ್ ಕಾಪಿ ಮಾಡೋದೇನು ಹುಡುಗಾಡ್ತೀರ ಅಣ್ಣ? ಅವೆಲ್ಲ ಕೇಳೋಣ ಕೇಳೋಣ. ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ಇನ್ನೇನೇನು ವಿಡಿಯೋಗಳಿದೆ ನನಗೆ ಮಾತಾಡಿದ್ರೆ ಬೆಳಿಗ್ಗೆ ನೀವು ಏನೇನಿದೆ ನಮಗೆ ಕೊಡಿ. ನೀವೇನು ತಲೆನೇ ಕೇಳಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಕೇಳಿದ್ರಲ್ಲ ಈ ಧ್ವನಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವ್ರದ್ದು. ಡಿ ಕೆ ಶಿವಕುಮಾರ್ ಅವರು ಎಲ್ಆರ್ ಶಿವರಾಮೇಗೌಡರ ಮೂಲಕ ಫೋನ್ ಮಾಡಿಸಿ ಹೊಳೆನರಸೀಪುರದ ಬಿಜೆಪಿ ನಾಯಕ ಹಾಗೂ ವಕೀಲರಾದಂತಹ ದೇವರಾಜೇಗೌಡರ ಜೊತೆ ಮಾತಾಡಿರುವಂತಹ ಆಡಿಯೋ ಇದು. ಈ ಆಡಿಯೋವನ್ನ ಈಗ ಬಿಡುಗಡೆ ಮಾಡಿರೋದು ಸ್ವತಃ ದೇವರಾಜೇಗೌಡರು. ನಿನ್ನೆ ಮೊನ್ನೆಯವರೆಗೂ ದೇವರಾಜೇಗೌಡರನ್ನ ಸಂಪರ್ಕ ಮಾಡಲಿಕ್ಕೆ ಕಾಂಗ್ರೆಸ್ ಎಷ್ಟೊಂದು ಪ್ರಯತ್ನ ಮಾಡಿತು. ಜೊತೆಗೆ ಹೊಳೆನರಸೀಪುರದಲ್ಲಿ ನಡೀತಾ ಇರುವಂತಹ ಈ ಪೆನ್ ಡ್ರೈವ್ ಗಲಾಟೆಯಲ್ಲಿ ಕಾಂಗ್ರೆಸ್ನ ಪಾತ್ರ, ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಎಷ್ಟಿದೆ ಅನ್ನೋದನ್ನ ತೋರಿಸಲಿಕ್ಕೋಸ್ಕರವಾಗಿ ದೇವರಾಜೇಗೌಡರು ಇವತ್ತು ಮಾಧ್ಯಮಗಳ ಮುಂದೆ ಈ ಆಡಿಯೋವನ್ನ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ದೇವರಾಜೇಗೌಡರು ಹೇಳುವ ಪ್ರಕಾರ ಈ ಇಡೀ ಪೆನ್ ಡ್ರೈವ್ ಗಲಾಟೆ ಹಾಗೂ ವಿಡಿಯೋಗಳು ವೈರಲ್ ಆಗುವಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಅಪಾರವಾಗಿದೆಯಂತೆ. ಜೊತೆಗೆ ಇದೆಲ್ಲ ನಾಟಕದ ಸೂತ್ರಧಾರಿ ಡಿ ಕೆ ಶಿವಕುಮಾರ್ ಅವರೇ ಅಂತಾರೆ ದೇವರಾಜೇಗೌಡರು. ಈ ಕುರಿತಂತೆ ದೇವರಾಜೇಗೌಡರು ಇವತ್ತು ಪ್ರೆಸ್ ಮೀಟ್ ಮಾಡಿ ಹಲವು ಸಾಕ್ಷಿಗಳನ್ನ ಬಿಡುಗಡೆ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರು ಚಾಲಕ ಕಾರ್ತಿಕ್ ನನಗೆ ಪೆನ್ ಡ್ರೈವ್ ಕೊಟ್ಟಿದ್ದು ಸತ್ಯ ಅಂತ ಹೇಳಿದ ದೇವರಾಜೇಗೌಡರು ಕಾರ್ತಿಕ್ ಪೆನ್ ಡ್ರೈವ್ ಕೊಟ್ಟಿದ್ದಕ್ಕೆ ಸಾಕ್ಷಿಯಾಗಿ ತಮ್ಮ ಮನೆಯ ಸಿಸಿಟಿವಿ ಕ್ಯಾಮೆರಾದ ಫೂಟೇಜ್ಗಳನ್ನು ಇವತ್ತು ಮಾಧ್ಯಮಗಳ ಮುಂದಿಟ್ಟಿದ್ದಾರೆ. ಅಲ್ಲಿ ಇರೋದೇನು ಅಂತ ಅಂದರೆ ಕಾರ್ತಿಕ್ ಬಂದು ದೇವರಾಜೇಗೌಡರಿಗೆ ತನ್ನ ಬಳಿ ಇದ್ದಂತಹ ಪೆನ್ ಡ್ರೈವ್ ಒಂದನ್ನು ಕೊಡ್ತಾರೆ. ಜೊತೆಗೆ ಈ ಇಡೀ ಕಥೆಯನ್ನು ಹೇಳ್ತಾರೆ. ಅಂದರೆ ಪೆನ್ ಡ್ರೈವನ್ನು ನಾನು ಯಾರ್ಯಾರಿಗೆ ಕೊಟ್ಟಿದ್ದೇನೆ, ಏನೇನು ಮಾಡಿದ್ದೇನೆ ಅನ್ನುವಂಥ ಕಥೆಯನ್ನು ಹೇಳ್ತಾರೆ. ಇಲ್ಲಿ ದೇವರಾಜೇಗೌಡರು ಪುಟ್ಟದೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದೇನು
ಅಂದ್ರೆ ದೇವರಾಜೇಗೌಡರು ಆ ವಿಡಿಯೋದಲ್ಲಿರುವಂತಹ ಆಡಿಯೋವನ್ನ ಕೂಡ ಪ್ಲೇ ಮಾಡೋದಿಲ್ಲ. ಜೊತೆಗೆ ತನಗೆ ಕಾಂಗ್ರೆಸ್ನಿಂದ ನೀಡಿದಂಥ ಆಫರ್ಗಳ ಬಗ್ಗೆ ಮಾತನಾಡುವಾಗ ನನಗೆ ಕಾಂಗ್ರೆಸ್ನವರು ಆಮಿಷಗಳನ್ನು ತೋರಿಸಿ ಈ ಹೋರಾಟವನ್ನು ಮಾಡಲಿಕ್ಕೆ ಹೇಳಿದರು, ಜೊತೆಗೆ ಈಗ ತನ್ನ ಬಳಿ ಲಭ್ಯ ಇರುವಂಥದ್ದನ್ನು ತಮಗೆ ಒದಗಿಸುವಂತೆ ಕೇಳಿದರು ಅಂತ ಹೇಳ್ತಾರೆ. ಅದು ಯಾರು ಕೇಳಿದ್ದು ಅಂತ ಹೇಳಿದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ನನ್ನ ಜೊತೆ ಫೋನ್ನಲ್ಲಿ ಮಾತನಾಡಿದ್ರು, ಜೊತೆಗೆ ನನ್ನನ್ನು ಕರೆಸಿ ನನಗೆ ಹಲವಾರು ಆಮಿಷಗಳನ್ನು ತೋರಿಸಿದ್ರು ಅಂತ ಹೇಳ್ತಾರೆ. ಆದರೆ ಯಾವುದೇ ಆಡಿಯೋವನ್ನು ಕೂಡ ಪೂರ್ತಿಯಾಗಿ ಕೇಳಿಸ್ಲಿಕ್ಕೆ ದೇವರಾಜೇಗೌಡರು ರೆಡಿ ಇಲ್ಲ. ಈ ಆಡಿಯೋದಲ್ಲಿರೋದು ಡಿ ಕೆ ಶಿವಕುಮಾರ್ ಅನ್ನೋದಕ್ಕೆ ಸಾಕ್ಷಿಗಷ್ಟೇ ಅವರು ಈಗ ನಾವು ಪ್ಲೇ ಮಾಡಿದಂತಹ ಆಡಿಯೋವನ್ನು ಬಿಟ್ಟಿದ್ದಾರೆ. ಮುಂದೆ ಈ ಪ್ರಕರಣ ಏನಾಗಬಹುದು ಅನ್ನೋದನ್ನು ಊಹಿಸಿಕೊಂಡಂಥ ದೇವರಾಜೇಗೌಡರಿಗೆ ತನ್ನನ್ನೇ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಫಿಟ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಓಡಾಡ್ತಾ ಇದೆ ಅನ್ನುವಂಥ ಅನುಮಾನ ಬಂದಿತ್ತಂತೆ. ಜೊತೆಗೆ ನಿನ್ನೆ ಮೊನ್ನೆ ಬಹಳ ಮಹತ್ತರವಾದಂಥ ಸಭೆಯನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರು ಈ ಇಡೀ ಪೆನ್ಡ್ರೈವ್ ಪ್ರಕರಣದಲ್ಲಿ ಪೆನ್ಡ್ರೈವ್ನ ವೈರಲ್ ಮಾಡಿದವರು, ಜೊತೆಗೆ ಈ ಪೆನ್ಡ್ರೈವ್ ಸ್ಫೋಟದ ಪ್ರಕರಣದಲ್ಲಿ ಯಾರನ್ನ ಪ್ರಮುಖ ಆರೋಪಿ ಮಾಡೋದು ಅಂತ ಗೊತ್ತಾಗದೆ ಕೊನೆಗೆ ದೇವರಾಜೇಗೌಡರನ್ನೇ ಆರೋಪಿ ಮಾಡಿ ದೇವರಾಜೇಗೌಡರನ್ನೇ ಈ ಕೇಸ್ಗೆ ಫಿಟ್ ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ SIT ಅಧಿಕಾರಿಗಳೇ ನನಗೆ ಕಾಲ್ ಮಾಡಿ ಅದನ್ನು ತಿಳಿಸಿದ್ರು ಅಂತ ಬಹಳ ಮಹತ್ತರವಾದ ಆರೋಪವೊಂದನ್ನು ದೇವರಾಜೇಗೌಡರು ಮಾಡ್ತಿದ್ದಾರೆ. ಜೊತೆಗೆ ತಾನು ಮಾಡಿರುವ ಎಲ್ಲ ಆರೋಪಗಳಿಗೂ ತನ್ನ ಬಳಿ ಸಾಕ್ಷಿ ಇದೆ, ಈ ಸಾಕ್ಷಿಯನ್ನು ನಾನು CBIಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಲಿ, ಈಗ ಈ ಕೇಸನ್ನು ಹ್ಯಾಂಡಲ್ ಮಾಡ್ತಿರೋದು CID ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ SIT ಟೀಮ್, ಇದು CID ರಚನೆ ಆಗಿರುವಂಥದ್ದು. ಆದರೆ ದೇವರಾಜೇಗೌಡರು ಹೇಳ್ತಾ ಇರೋದು ಈ SIT ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಹೀಗಾಗಿ ನಾನು ಇದೆಲ್ಲವನ್ನು ಕೂಡ CBIಗೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ನ ಕೈವಾಡ ಈ ಪೆನ್ಡ್ರೈವ್ನ ಪ್ರಕರಣದಲ್ಲಿ ಎಷ್ಟಿದೆ ಅನ್ನೋದನ್ನು ದೇವರಾಜೇಗೌಡರು ಈಗ ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರು ಪ್ರೂವ್ ಮಾಡ್ತಾರಾ CBIಗೆ ಈ ಕೇಸನ್ನು ನೀಡಲಾಗುತ್ತಾ, CBI ಇದರಲ್ಲಿ ಯಾವ ಪಾತ್ರವನ್ನು ವಹಿಸುತ್ತೆ, ಈಗ CID SIT ಟೀಮ್ ಮಾಡ್ತಾ ಇರುವಂಥ ಇನ್ವೆಸ್ಟಿಗೇಷನ್ ಯಾವ ಹಂತಕ್ಕೆ ಬಂದು ತಲುಪುತ್ತೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ.